Welcome to M Square Tutorials. Friends, in this video, we will learn prompt box. Alert box, confirm box, other box. Please ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ಶೇರ್ ಮಾಡಿ. ನೀವು ಜಾವಾಸ್ಕ್ರಿಪ್ಟ್ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದರೆ ಈ ಪ್ಲೇಲಿಸ್ಟಲ್ಲಿ ಬರುವ ಎಲ್ಲ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಬನ್ನಿ ಈಗ ನಾವು ನೋಡೋಣ ಪ್ರಾಂಪ್ಟ್ ಬಾಕ್ಸ್ ಬಗ್ಗೆ. ಓಕೆ ನೋಡಿ, ಇವಾಗ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ. ಹಿಂದಿನ ವಿಡಿಯೋಸಲ್ಲಿ ಅಲರ್ಟ್ ಬಾಕ್ಸ್ ನೋಡಿದ್ವಿ, ಕನ್ಫರ್ಮ್ ಬಾಕ್ಸ್ ಸಹ ನೋಡಿದ್ವಿ. ಅಲರ್ಟ್ ಬಾಕ್ಸ್ ಅಂದರೆ ರಿಫ್ರೆಶ್ ಮಾಡಿದ್ರೆ ಈ ರೀತಿ ಅಲರ್ಟ್ ಒಂದು ಬಾಕ್ಸ್ ಬರುತ್ತೆ. ಕನ್ಫರ್ಮ್ ಬಾಕ್ಸ್ ಸಹ ಇದೇ ರೀತಿ ಬರುತ್ತೆ, ಆದರೆ ಅದರಲ್ಲಿ ಒಂದು ಆಪ್ಷನ್ ಇರುತ್ತೆ ಓಕೆ ಅಥವಾ ಕ್ಯಾನ್ಸಲ್ ಅಂತ. ಅದೇ ರೀತಿ ಪ್ರಾಂಪ್ಟ್ ಬಾಕ್ಸ್ ಇದು ಸಹ ಇದೇ ರೀತಿ ಒಂದು ಪಾಪ್ಅಪ್ ಮೆಸೇಜ್ ಬರಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ ಏನಂದ್ರೆ, ಪ್ರಾಂಪ್ಟ್ ಬಾಕ್ಸ್ ಅಲ್ಲಿ ನಾವು ಯೂಸರ್ ಇಂದ ಒಂದು ಡೇಟಾನ ಕಲೆಕ್ಟ್ ಮಾಡಬೇಕು, ಅದಕ್ಕಾಗಿ ಪ್ರಾಂಪ್ಟ್ ಬಾಕ್ಸ್ ನ ಯೂಸ್ ಮಾಡ್ತೀವಿ. ಅಲರ್ಟ್ ಬಾಕ್ಸ್ ಅಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಬನ್ನಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ಇವಾಗ ನಾನು ಈ ಪ್ರಾಂಪ್ಟ್ ಬಾಕ್ಸ್ ಬದಲು ಅಲರ್ಟ್ ಬದಲು ಪ್ರಾಂಪ್ಟ್ ಅಂತ ಕೊಡ್ತೀನಿ. ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಇಲ್ಲಿ ವೆಲ್ಕಮ್ ಟು ಎಂಸ್ಕ್ರೆ ಟ್ಯುಟೋರಿಯಲ್ ಬದಲು ನಾವು ಬೇರೆ ಏನಾದ್ರು ಒಂದು ಡೇಟಾ ಕೊಡೋಣ. ಎಂಟರ್ ಎಂಟರ್ ಎನಿ ವ್ಯಾಲ್ಯೂ, ಎಂಟರ್ ಎನಿ ವ್ಯಾಲ್ಯೂ ಅಂತ ಕೊಟ್ಟಿದ್ದೀನಿ. ಈಗ ನೋಡಿ, ರಿಫ್ರೆಶ್ ಮಾಡಿದ್ರೆ ಒಂದು ಅಲರ್ಟ್ ಬಾಕ್ಸ್ ಬರುತ್ತೆ. ಇದರಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಬರ್ತಾ ಇದೆ, ಅದರಲ್ಲಿ ಏನಾದರೂ ಒಂದು ಡೇಟಾ ನಾವು ಟೈಪ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಜಾವಾಸ್ಕ್ರಿಪ್ಟ್ ಅಂತ ನಾನು ಟೈಪ್ ಮಾಡ್ತೇನೆ. ಜಾವಾಸ್ಕ್ರಿಪ್ಟ್ ಓಕೆ ಓಕೆ ಕೊಟ್ರೆ ನಾರ್ಮಲ್ ಆಗಿ ಅದು ಬ್ಯಾಕ್ ಔಟ್ ಆಗುತ್ತೆ. ಈ ರೀತಿ ಪ್ರಾಂಪ್ಟ್ ಬಾಕ್ಸ್ ಅಲ್ಲಿ ಒಂದು ಡೇಟಾನ ಕಲೆಕ್ಟ್ ಮಾಡೋಕೆ ನಾವು ಯೂಸ್ ಮಾಡ್ತೀವಿ. ಇವಾಗ ಇಲ್ಲಿ ಪ್ರಾಂಪ್ಟ್ ಬಾಕ್ಸ್ ನಲ್ಲಿ ಕಲೆಕ್ಟ್ ಮಾಡಿದ ಡೇಟಾನ ನಾವು ಒಂದು ವೇರಿಯೇಬಲ್ ಅಲ್ಲಿ ಸೇವ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ವೇರಿಯೇಬಲ್ ಅಲ್ಲಿ ಒಂದು ಸ್ಟ್ರಿಂಗ್ ಅಂತ ಒಂದು ವೇರಿಯೇಬಲ್ ಕೊಡ್ತಾ ಇದ್ದೀನಿ. ಇದರಲ್ಲಿ ಆ ವ್ಯಾಲ್ಯೂನ ಸೇವ್ ಮಾಡಿ ನಾವು ಬೇಕಾದ್ರೆ ಒಂದು ಅಲರ್ಟ್ ಬಾಕ್ಸ್ ಅಲ್ಲಿ ಡಿಸ್ಪ್ಲೇ ಮಾಡಬಹುದು. ಎಕ್ಸಾಂಪಲ್ ಇವಾಗ ನಾವು ಅಲರ್ಟ್ ಅಲ್ಲಿ ಸೇವ್ ಮಾಡೋಣ, ಸಾರಿ ಡಿಸ್ಪ್ಲೇ ಮಾಡೋಣ ಅಲರ್ಟ್ ಸ್ಟ್ರಿಂಗ್ ಅಂತ ಕೊಡ್ತಾ ಇದ್ದೀನಿ. ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ನೋಡಿ, ಒಂದು ಎಂಟರ್ ಎನಿ ವ್ಯಾಲ್ಯೂ ಪ್ರಾಂಪ್ಟ್ ಬಾಕ್ಸ್ ಬಂತು. ಜಾವಾಸ್ಕ್ರಿಪ್ಟ್ ಅಂತ ನಾನು ಕೊಡ್ತಾ ಇದ್ದೀನಿ. ಜಾವಾಸ್ಕ್ರಿಪ್ಟ್ ಓಕೆ ಕೊಟ್ರೆ ಆ ವ್ಯಾಲ್ಯೂ ಅಲರ್ಟ್ ಬಾಕ್ಸ್ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಅಲರ್ಟ್ ಬಾಕ್ಸ್ ಇಲ್ಲ ನಾವು ಡಾಕ್ಯುಮೆಂಟ್ ಡಾಟ್ ರೈಟ್ ಅದರಲ್ಲಿ ಸಹ ನಾವು ಯೂಸ್ ಮಾಡಬಹುದು. ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಡಾಟ್ ರೈಟ್ ರಿಫ್ರೆಶ್ ಮಾಡಿದ್ರೆ ವ್ಯಾಲ್ಯೂ ಕೇಳ್ತಾ ಇದೆ. ಜಾವಾಸ್ಕ್ರಿಪ್ಟ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಜಾವಾಸ್ಕ್ರಿಪ್ಟ್ ಓಕೆ ಕೊಟ್ರೆ ಆ ವ್ಯಾಲ್ಯೂ ನೋಡಿ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಜಾವಾಸ್ಕ್ರಿಪ್ಟ್. ಈ ರೀತಿ ಇದು ಪ್ರಾಂಪ್ಟ್ ಬಾಕ್ಸ್ ನ ನಾವು ಯೂಸ್ ಮಾಡ್ತೀವಿ ಒಂದು ಪಾಪ್ಅಪ್ ಮೆನುವಲ್ಲಿ ಒಂದು ವ್ಯಾಲ್ಯೂನ ನಾವು ಯೂಸರ್ ಇಂದ ರಿಸೀವ್ ಮಾಡಕ್ಕೆ. ಇದನ್ ಬೇಕಾದ್ರೆ ನಾವು ಫಂಕ್ಷನ್ ಅಲ್ಲಿ ಸಹ ಯೂಸ್ ಮಾಡಬಹುದು. ಅದನ್ನ ಸಹ ನಾವು ಇಲ್ಲೇ ಪ್ರಾಕ್ಟಿಕಲ್ ಆಗಿ ನೋಡೋಣ. ನಾನು ಇವಾಗ ಒಂದು ಬಟನ್ ಕೊಡ್ತೀನಿ. ಇದರಲ್ಲಿ ಈ ಬಟನ್ ಅಲ್ಲಿ ಆನ್ ಕ್ಲಿಕ್ ಈವೆಂಟ್ ಬಗ್ಗೆ ನಾನು ಆಲ್ರೆಡಿ ಅದರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೀವು ಪ್ಲೇಲಿಸ್ಟ್ ಅಲ್ಲಿ ಹೋಗಿ ಆ ವಿಡಿಯೋನ ನೀವು ನೋಡಬಹುದು. ಇಷ್ಟುವರೆಗೂ ಇದನ್ನ ನೋಡಿಲ್ಲ ಅಂದ್ರೆ ಕ್ಲಿಕ್ ಮೀ ಕೊಡ್ತಾ ಇದ್ದೀನಿ. ಒಂದು ಆನ್ ಕ್ಲಿಕ್ ಈವೆಂಟ್ ಕೊಡೋಣ. ಇದರಲ್ಲಿ ನಾವು ಇವಾಗ ಆನ್ ಕ್ಲಿಕ್ ಈಸ್ ಈಕ್ವಲ್ ಟು ಏನಾದರೂ ಒಂದು ನೇಮ್ ಕೊಡೋಣ. ಫಾರ್ ಎಕ್ಸಾಂಪಲ್ ನಾನು ಎಫ್ ಯು ಎನ್ ಸಿ ಅಂತ ಕೊಡ್ತಾ ಇದ್ದೀನಿ. ಫಂಕ್ಷನ್ ಅಂದ್ರೆ ಇದು ಕ್ಲಿಕ್ ಮೀ ಬಟನ್ ನಾವು ಪ್ರೆಸ್ ಮಾಡಿದ್ರೆ ಒಂದು ಈವೆಂಟ್ ಬರುತ್ತೆ. ಇದನ್ನ ನಾವು ಮತ್ತೆ ನೋಡೋಣ. ಜಸ್ಟ್ ಕ್ಲಿಕ್ ಮೀ ಆನ್ ಕ್ಲಿಕ್ ಮೀ ಇದನ್ನ ಪ್ರೆಸ್ ಮಾಡಿದ್ರೆ ಈವೆಂಟ್ ಒಂದು ಫಂಕ್ಷನ್ ಕಾಲ್ ಆಗ್ಬೇಕು. ಆ ಫಂಕ್ಷನ್ ನಾವು ಇವಾಗ ಇದ್ರಲ್ಲಿ ಬರೆಯೋಣ. ಫಂಕ್ಷನ್ ಎಫ್ ಯು ಎನ್ ಸಿ ಇವಾಗ ಇದರಲ್ಲಿ ನಾವು ಒಂದು ಪ್ರಾಂಪ್ಟ್ ಬಾಕ್ಸ್ ನ ಇದ್ರಲ್ಲಿ ಬರೆಯೋಣ. ಪ್ರಾಂಪ್ಟ್ ಬಾಕ್ಸ್ ಕೊಟ್ಟಿದ್ದೀನಿ. ಇವಾಗ ಈ ವ್ಯಾಲ್ಯೂನ ನಾವು ತಗೊಂಡು ಈ ಎಚ್ ಟಿ ಎಮ್ ಎಲ್ ಅಲ್ಲಿ ಯೂಸ್ ಮಾಡಬೇಕು. ಅದನ್ನ ಸಹ ಗೆಟ್ ಎಲಿಮೆಂಟ್ ಬೈ ಐ ಡಿ ನ ಯೂಸ್ ಮಾಡಿ ನಾವು ಬರೀಬಹುದು. ಫಾರ್ ಎಕ್ಸಾಂಪಲ್ ಅದನ್ನ ಒಂದು ಎಚ್ ಫೋರ್
ಒಂದು ಟ್ಯಾಗ್ ಅಲ್ಲಿ ನಾವು ಕೊಡೋಣ H4 ಅಲ್ಲಿ ಇಲ್ಲಿ ವ್ಯಾಲ್ಯೂ ಇವಾಗ ಪ್ರೆಸೆಂಟ್ ಏನು ವ್ಯಾಲ್ಯೂ ಕೊಡ್ತಾ ಇಲ್ಲ ಒಂದು ಐಡಿ ಕೊಡೋಣ ಐಡಿ ಇಸ್ ಈಕ್ವಲ್ ಟು ನೇಮ್ ನೇಮ್ ಅಂತ ಕೊಡ್ತಾ ಇದ್ದೀನಿ ಇವಾಗ ಅದನ್ನು ನಾವು ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ಡಬಲ್ ಕೊಟೇಶನ್ ಒಳಗಡೆ ಇನ್ನರ್ ಡಾಟ್ ಎಚ್ ಟಿ ಎಮ್ ಎಲ್ ಇನ್ನರ್ ಡಾಟ್ ಎಚ್ ಟಿ ಎಮ್ ಎಲ್ ಈಸ್ ಈಕ್ವಲ್ ಟು ಸ್ಟ್ರಿಂಗ್ ಸ್ಟ್ರಿಂಗ್ ಅಂದ್ರೆ ಈ ಸ್ಟ್ರಿಂಗ್ ಅಲ್ಲಿ ಪ್ರಾಂಪ್ಟ್ ಅಲ್ಲಿ ನಾವು ಏನ್ ವ್ಯಾಲ್ಯೂ ಯೂಸರ್ ಇಂದ ಕಲೆಕ್ಟ್ ಮಾಡ್ತೀವಿ ಆ ವ್ಯಾಲ್ಯೂನ ಸ್ಟ್ರಿಂಗ್ ಅಲ್ಲಿ ಸೇವ್ ಮಾಡ್ತಾ ಇದ್ದೀವಿ ಆ ಸ್ಟ್ರಿಂಗ್ ವ್ಯಾಲ್ಯೂನ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ಇದರಲ್ಲಿ ಇನ್ನರ್ ಡಾಟ್ ಎಚ್ ಟಿ ಎಮ್ ಎಲ್ ಪ್ರಾಪರ್ಟಿ ಯೂಸ್ ಮಾಡಿ ಇದಕ್ಕೆ ನಾವು ಸೆಟ್ ಮಾಡ್ತಾ ಇದೀವಿ ಇವಾಗ ಇಲ್ಲಿ ನಾವು ಏನ್ ಐಡಿ ಕೊಡ್ತೀವಿ ಅದರಲ್ಲಿ ಈ ವ್ಯಾಲ್ಯೂ ಹೋಗಿ ಸೇವ್ ಆಗುತ್ತೆ ನಾವೇನ್ ನೇಮ್ ಕೊಟ್ಟಿದೀವಿ ಇಲ್ಲಿ ಎಚ್ ಆರ್ ಗೆ ಇಲ್ಲಿ ನಾವು ಎಚ್ ಫೋರ್ ಟ್ಯಾಗ್ ಅಲ್ಲಿ ಐಡಿ ನೇಮ್ ಅಂತ ಕೊಟ್ಟಿದೀವಿ ಆ ನೇಮ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಇವಾಗ ನೇಮ್ ನೇಮ್ ಈಗ ಬನ್ನಿ ರಿಫ್ರೆಶ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮೀ ನೋಡಿ ಇವಾಗ ಈ ಪ್ರಾಂಪ್ಟ್ ಮೆಸೇಜ್ ಬರಲಿಲ್ಲ ಯಾಕಂದ್ರೆ ನಾವು ಈ ಫಂಕ್ಷನ್ ಒಳಗಡೆ ಕೊಟ್ಟಿರೋದು ಈ ಫಂಕ್ಷನ್ ಕಾಲ್ ಆದ್ರೆ ಮಾತ್ರ ಇದು ಎಕ್ಸಿಕ್ಯೂಟ್ ಆಗೋದು ಈ ಫಂಕ್ಷನ್ ಯಾವಾಗ ಕಾಲ್ ಆಗತ್ತೆ ಇಲ್ಲಿ ಕ್ಲಿಕ್ ಮೀ ಅನ್ನೋ ಈ ಬಟನ್ ನ ಪ್ರೆಸ್ ಮಾಡ್ತಾರೆ ಇವಾಗ ಪ್ರೆಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೇಮ್ ಬರ್ತಾ ಇದೆ ಎಕ್ಸಾಂಪಲ್ ನಾನು ನೇಮ್ ಕೊಡ್ತೀನಿ ಎಂ ಸ್ಕ್ವೇರ್ ಟ್ಯುಟೋರಿಯಲ್ ಅಂತ ಎಂ ಸ್ಕ್ವೇರ್ ಟ್ಯುಟೋರಿಯಲ್ ಓಕೆ ಕೊಟ್ರೆ ನೋಡಿ ಇವಾಗ ಈ ಎಚ್ ಫೋರ್ ಟ್ಯಾಗ್ ಅಲ್ಲಿ ಏನು ವ್ಯಾಲ್ಯೂ ಕೊಟ್ಟಿಲ್ಲ ಇಲ್ಲಿಂದ ನಾ ವ್ಯಾಲ್ಯೂನ ಕೊಡ್ತಾ ಇದ್ದೀನಿ ಎಂ ಸ್ಕ್ವೇರ್ ಟ್ಯುಟೋರಿಯಲ್ ಪ್ರಾಂಪ್ಟ್ ಬಾಕ್ಸ್ ಇಂದ ಕಲೆಕ್ಟ್ ಮಾಡಿ ಈ ರೀತಿ ನಾವು ಈ ಪ್ರಾಂಪ್ಟ್ ಬಾಕ್ಸ್ ನ ಎಲ್ ಬೇಕಾದ್ರೂ ಯೂಸ್ ಮಾಡಬಹುದು ಒನ್ ವ್ಯಾಲ್ಯೂನ ನಾವು ಒಂದು ಪಾಪ್ಅಪ್ ಮೆಸೇಜ್ ಅಲ್ಲಿ ರಿಸೀವ್ ಮಾಡಬೇಕು ಯೂಸರ್ ಇಂದ ಅಂದ್ರೆ ಈ ಪ್ರಾಂಪ್ಟ್ ಬಾಕ್ಸ್ ನ ನಾವು ಯೂಸ್ ಮಾಡ್ತೀವಿ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ